ಖುಷಿಯಾಗಿದೆ ಸರ್, ಮಾಡಬಹುದು. ಅಡುಗೆ ಮಾಡಿದ ಚೆಲ್ಲು ಅಡುಗೆ ಮಾಡಿದಾರಮ್ಮ, ಇದು ನಮ್ದಲ್ಲ ರೈಟ್ನ. ಓಕೆ, ಕೇಕ್ ಕಟಿಂಗ್ ಇದೆ. ಸೊ ಖುಷಿ ಆಗುವಂತ ರೀಸನ್ ಕಾರಣ ಬೇರೆ ಬೇರೆ ಇದೆ ರೈಟ್ನ. ಬಟ್ ಈ ದಿನ ನಾವು ಕಲಿಯೋಣ ಅದೇನಂದ್ರೆ, ವೈ ಕ್ರಿಶ್ಚಿಯನ್ ಶುಡ್ ಸೆಲಿಬ್ರೇಟ್ ಕ್ರಿಸ್ಮಸ್. ಒಬ್ಬ ಕ್ರಿಶ್ಚಿಯನ್, ಒಬ್ಬ ದೇವರ ಮಕ್ಕಳ ಯಾಕೆ ನಾವು ಕ್ರಿಸ್ಮಸ್ ಆಚರಣೆ ಮಾಡಬೇಕು ಹೇಳಿ ದೇವರ ವಾಕ್ಯದಿಂದ ನಾವು ನೋಡೋಣ. ಯಾರಿಗೆ ಅರ್ಥ ಆಗಿದೆ? ಯಾರಿಗೆ ಅರ್ಥ ಆಗಿದೆ? ಏನ್ ಯಾವ್ದು ವಾಕ್ಯ ನಾವು ಕೇಳೋಣ? ನಾನು ಯಾಕೆ ಕ್ರಿಸ್ಮಸ್ ಮಾಡ್ಬೇಕು, ಯಾಕೆ ನಾನು ಕ್ರಿಸ್ಮಸ್ ನಾವು ಸೆಲೆಬ್ರೇಷನ್ ಮಾಡ್ಬೇಕು ಅದ ನಾವು ಈ ದಿನ ದೇವರ ವಾಕ್ಯದಿಂದ ನಾವು ನೋಡೋಣ. ನಾನು ಹೊಸ ಬಟ್ಟೆ ಹಾಕಿದ್ದೇನೆ ಹೇಳಿ ಖುಷಿ, ಅವ್ರು ನನ್ನ ಮನಿ ಪೇಂಟಿಂಗ್ ಆಗಿದೆ ಹೇಳಿ ಖುಷಿ, ಅವ್ರು ಚಲೋ ಅಡುಗೆ ಮಾಡಿದಾರೆ ಹೇಳಿ ಖುಷಿ, ನಾಟಕ ಡ್ರಾಮಾ ಹಾಡು ಇದೆ ಡ್ಯಾನ್ಸ್ ಇದೆ ಇದಕ್ಕೋಸ್ಕರ ಖುಷಿ. ಇದು ಸ್ವಲ್ಪ ದಿನದ ಒಂದು ಸ್ವಲ್ಪ ಕ್ಷಣದ ಖುಷಿಯಾಗಿದೆ, ಆದರೆ ದೇವರ ವಾಕ್ಯದಿಂದ ನಾವು ನೋಡೋಣ ನಿಜವಾದ ಖುಷಿ ಅದ ನಮ್ಮ ಹೃದಯದಿಂದ ಬರಬೇಕು. ಹಾಲೆಲೂಯಾ. ನಿಜವಾದ ಸಂತೋಷ, ನಿಜವಾದ ಎಕ್ಸೈಟ್ಮೆಂಟ್ ಇದು ನಮ್ಮ ಹೃದಯದಿಂದ ಬರಬೇಕು. ಅದಕ್ಕೆ ನಾವು ಈ ದಿನ ವಾಕ್ಯದಿಂದ ನಾವು ನೋಡೋಣ. ನಿಮ್ಮ ಕಡೆ ಬೈಬಲ್ ಇದೆ, ನಾವೆಲ್ಲರೂ ಕೂಡಿ ನಾವು ವಾಕ್ಯ ಕಡೆಗೆ ನಾವು ಹೋಗೋಣ. ಐದಿನ ಅಧ್ಯಾಯಗಳ ಹೋಗೋಣ. ಎಲ್ಲರ ವಾಕ್ಯ ಯಾರು ಬೈಬಲ್ ಬೈಬಲ್ ಇರುತ್ತೆ ಸ್ವಲ್ಪ ಮೈಕ್ ಹೋಗಿ ಎಲ್ಲರೂ ಸ್ವಲ್ಪ ಚೆನ್ನಾಗಿ ಹೇಳ್ತಾರೆ. ಯಾರು ವಾಕ್ಯ ಹೋಗಿದ ಬಹಳ ಚೆನ್ನಾಗಿ ಎಫಿಸಿ ಐದಿನ ಅಧ್ಯಾಯ ಎಂಟನೇ ವಾಕ್ಯ. ನೀವು ಹಿಂದಿನ ಕಾಲದಲ್ಲಿ ಕತ್ತಲೆ ಆಗಿದ್ದೀರಿ, ಆದರೆ ಈಗ ನೀವು ಕ್ರಿಸ್ತನಲ್ಲಿ ನೀವು ಬೆಳಕಾಗಿದ್ದೀರಿ. ಸರಿ ಸರ್, ವಾಸ್ ಅಗೇನ್ ಎಲ್ಲರೂ ನೀವು ಒಂದ್ ಕೆಲಸ ಮಾಡಿ, ನೀವು ಹಾಫ್ ಹಾಫ್ ಚಿಕ್ಕ ಚಿಕ್ಕದ್ ಮಾಡಿ ನೀವು ಹೋದ್ರಿ, ನಾವು ಎಲ್ಲಾರು ನಿಮ್ಮ ಹಿಂದೆ ನಾವು ಹೇಳ್ತೇವೆ. ಓಕೆನಾ? ಸರಿ, ನೀವು ನೀವು ಎಲ್ಲರ ಕೂಡ ಹೇಳೋಣ, ಎಲ್ಲರ ಕೂಡ ಹೇಳೋಣ, ಯಾರ್ಯಾರು ಹೇಳ್ತೀರಾ? ಓಕೆ ಸರಿ ಸರಿ. ನೀವು ನೀವು ಹಿಂದಿನ ಕಾಲದಲ್ಲಿ ಕತ್ತಲೆ ಆಗಿದ್ದೀರಿ, ಕತ್ತಲೆ ಆಗಿದ್ದೀರಿ, ಆದರೆ ಈಗ ನೀವು ಕ್ರಿಸ್ತನಲ್ಲಿದ್ದು ಬೆಳಕಾಗಿದ್ದೀರಿ, ಬೆಳಕಾಗಿದ್ದೀರಿ. ಮಸಗೆ ಏನಾಗಿದೆ? ನೀವು ಹಿಂದಿನ ಕಾಲದಲ್ಲಿ ನೀವು ಹಿಂದಿನ ಕಾಲದಲ್ಲಿ ಕತ್ತಲೆ ಆಗಿದ್ದೀರಿ. ಫಸ್ಟ್ ಪಾರ್ಟ್ಗೆ ನಾವು ನೋಡೋಣ, ಮೊದಲನೇ ಭಾಗಕ್ಕೆ ನಾವು ನೋಡೋಣ. ಇದೇನೈತಂದ್ರೆ, ನೀವು ಹಿಂದಿನ ಕಾಲದಲ್ಲಿ ಕತ್ತಲೆ ಆಗಿದ್ದೀರಿ. ಕತ್ತಲೆ ಏನ್ ಸಿಂಬಲೈಸ್ ಮಾಡ್ತದೆ, ಏನದ ಅರ್ಥ? ಕತ್ತಲೆ ಅಂದ್ರೆ ನಾನು ಪಾಪದಲ್ಲಿದೆ, ದೇವರದಿಂದ ದೂರ ಇದೆ, ನನ್ನ ಪಾಪದ ಜೀವನವನ್ನು ನಡೆಸ್ತಾ ಇದೆ. ಇದು ವಾಕ್ಯ ಹೇಳ್ತದ ಕಿ ನಾನು ಯೇಸುಸ್ವಾಮಿಗೆ ನಂಬುವ ಮುಂಚೆ, ದೇವರ ಕಡೆಗೆ ಬರುವ ಮುಂಚೆ, ಯೇಸುಸ್ವಾಮಿಗೆ ವಿಶ್ವಾಸ ಮಾಡುವ ಮುಂಚೆ ನನ್ನ ಜೀವನ ಹೇಗಾಗಿದೆ? ಹೇಗಾಗಿದೆ ಸ್ವಲ್ಪ ನೀವು ಚೆನ್ನಾಗಿ ನನಗೆ ಚೆನ್ನಾಗಿ ರೆಸ್ಪಾಂಡ್ ಮಾಡಬೇಕು. ಯೇಸುಸ್ವಾಮಿಗೆ ನಂಬುವ ಮುಂಚೆ ನಮ್ಮ ಜೀವನ ಹೇಗಿದೆ? ಕತ್ತಲೆ, ನಾವು ಕತ್ತಲೆದಲ್ಲಿ ನಾವು ಇದ್ದೇವೆ, ಪಾಪದಲ್ಲಿ ನಾವು ಇದ್ದೇವೆ, ದೇವರದಿಂದ ನಾವು ದೂರವಾಗಿದ್ದೇವೆ. ಆ ಸಮಯದಲ್ಲಿ ದೇವರು ಯೇಸುಸ್ವಾಮಿ ರಕ್ಷಕನಾಗಿ ಈ ಲೋಕಕ್ಕೆ ಬಂದ ನಮಗೆ ಏನ್ ಮಾಡಿದಾನ? ಈಗ ಏನ್ ಮಾಡಿದಾನ? ಯಾರು ಬೆಳೆದಲ್ಲಿ ಇದ್ದಾರ? ಯೇಸುಸ್ವಾಮಿಗೆ ನಂಬಿರುವಂತ ಜನರು ಯಾರು ನಂಬಿದಾರ? ಇಲ್ಲೇ ಯೇಸುಸ್ವಾಮಿಗೆ ಯಾರು ನಂಬಿದಾರ? ಯಾರು ನಂಬಿಲ್ಲ? ಎಷ್ಟು ಜನ ನಂಬಿದೀರ? ವಂಡರ್ಫುಲ್. ಇದು ವಾಕ್ಯ ಹೇಳ್ತಾರ, ನೀವು ಹಿಂದಿನ ಕಾಲದಲ್ಲಿ ಕತ್ತಲೆದಲ್ಲಿ ಇದ್ದೀರಾ, ಕತ್ತಲೆ ಆಗಿದ್ದೀರಾ. ನಿಮ್ಮ ಜೀವನದಲ್ಲಿ ಆತ್ಮಿಕ ಜೀವನದಲ್ಲಿ ಬಲ ಒಂದು ಬೆಳಕು ಇರಲಿಲ್ಲ, ಕತ್ತಲೆದಲ್ಲಿ ನಾವು ವಾಸ ಮಾಡ್ತಾ ಇದ್ದೇವೆ. ಕತ್ತಲೆ ಅಂದ್ರೆ ಇದು ಕತ್ತಲೆ ಬೆಳಗು, ಸೂರ್ಯ ಬಂದ್ರೆ ಅದು ಕತ್ತಲೆ ಬೆಳಗು ಆಗ್ತದೆ, ಅದು ಬಗ್ಗೆ ಹೇಳ್ತಾ ಇಲ್ಲ. ನಮ್ಮ ಆತ್ಮಿಕ ಜೀವನದಲ್ಲಿ ನಾವೇನಾಗಿದ್ದೇವೆ? ದೇವರದಿಂದ ನಾವು ದೂರ ಹೋಗಿದ್ದೇವೆ. ಆದರೆ ಯೇಸುಸ್ವಾಮಿ ಏನ್ ಮಾಡಿದ ನಮಗೆ? ಇವತ್ತ ಬೆಳಗುಗೆ ನಮಗೆ ಕರೆದಿದ್ದ. ಹಾಲೆಲೂಯಾ. ಯಾರು ಬೆಳಗುದಲ್ಲಿ ಅಂತಾರೆ? ಎಲ್ಲರೂ ಕೂಡಿ ನಾವು ಹಾಲೆಲೂಯಾ ಹೇಳೋಣ. ಬೆಳಗುದಲ್ಲಿ ಅದರ ಕೈಗನ್ನೆತ್ತಿ ನಿಮ್ಗೆ ಹಾಲೆಲೂಯಾ ಹೇಳಕ್ ಆಗ್ತದ? ನಾನು ಬೆಳಗುದಲ್ಲಿದ್ದೇನೆ, ನಾನು ಯೇಸುಸ್ವಾಮಿಗೆ ನಂಬಿದ್ದೇನೆ, ಕತ್ತಲೆ ದೂರ ಆಗಿದೆ. ಹಲೋ, ಕತ್ತಲೆ, ಪಾಪದ ಜೀವನ, ಹಳೆ ಜೀವನ ದೂರ ಆಗಿದೆ. ನಾವು ಇವತ್ತು ಯಾರಾಗಿದ್ದೇವೆ? ಯಾರಾಗಿದ್ದೇವೆ? ಬೆಳಕುದ ಮಕ್ಕಳಾಗಿದ್ದೇವೆ. ಹಾಲೆಲೂಯಾ. ಕ್ರಿಸ್ಮಸ್ ನಾನು ಯಾಕೆ ಆಚರಣೆ ಮಾಡ್ಬೇಕು? ಯೇಸುಸ್ವಾಮಿಗೆ ನಂಬುವ ಮುಂಚೆ ನನ್ನ ಜೀವನ ಕತ್ತಲೆದಲ್ಲಿದೆ, ಈಗ ನಾನು ಯೇಸುಸ್ವಾಮಿಗೆ ನಂಬಿದ ಮೇಲೆ ನಾನು ಬೆಳಕುದ ಮಕ್ಕಳ, ದೇವರ ಮಕ್ಕಳ ನಾವು ಆಗಿದ್ದೇವೆ. ಹಾಲೆಲೂಯಾ.
ದೇವರ ದಿಂದ ದೂರ ಹೋಗಿರುವಂತ ಜನರಿಗೆ ದೇವರು ಬಿಡುಗಡೆ ಮಾಡಿ ಏನು ಮಾಡ್ತಾನೆ ಒಂದು ಹೊಸ ಜೀವನವನ್ನು ದೇವರು ಇವತ್ತು ನಮಗೆ ಕೊಟ್ಟಿದ್ದಾನೆ ಸೋ ಅದಕ್ಕೋಸ್ಕರವೇ ನಾನು ಕ್ರಿಸ್ಮಸ್ ಮಾಡಬೇಕು ಅದಕ್ಕೋಸ್ಕರ ನಾನು ದೇವರಿಗೆ ನಾನು ಸ್ತೋತ್ರ ಹೇಳಬೇಕೆ ಎಷ್ಟೋ ಜನರಿಗೆ ಹೊಸ ಜೀವನ ಸಿಕ್ಕಿದೆ ಹೊಸ ಜೀವನ ಹಾಸ್ಪಿಟಲ್ ಬಂದರೆ ಸಿಗೋದಿಲ್ಲ ಐಸಿಯುನಲ್ಲಿ ಅಡ್ಮಿಟ್ ಆಗಿದ್ರೆ ಹೊಸ ಜೀವನ ಸಿಗೋದಿಲ್ಲ ಯೇಸು ಸ್ವಾಮಿ ಹೊಸ ಜೀವನ ಎಲ್ಲ ಸಿಗ್ತದ ಯೇಸು ಸ್ವಾಮಿಗೆ ನಮ್ಮ ಹೃದಯಕ್ಕೆ ಇನ್ವೈಟ್ ಮಾಡಿದ್ರಲ್ಲ ಯೇಸು ಸ್ವಾಮಿಗೆ ವಿಶ್ವಾಸದಿಂದ ನಾವು ಸ್ವೀಕಾರ ಮಾಡುವಾಗ ದೇವರು ಮಾಡ್ತಾನೆ ನಮ್ಮ ಹಳೆಯ ಜೀವನಕ್ಕೆ ತೆಗೆದು ಹಾಕಿ ನಮ್ಮ ಹಳೆಯ ಜೀವನಕ್ಕೆ ತೆಗೆದು ಹಾಕಿ ಕತ್ತಲದ ಜೀವನಕ್ಕೆ ತೆಗೆದು ಹಾಕಿ ದೇವರು ಏನ್ ಮಾಡ್ತಾನೆ ನಮಗೆ ಹೊಸ ಜೀವನವನ್ನು ದೇವರ ಮನೆ ಕೊಡ್ತಾನೆ ಎಷ್ಟು ಜನಕ್ಕೆ ಹೊಸ ಜೀವನ ಸಿಕ್ಕಿದೆ ನಿಮಗೆ ಸಿಕ್ಕಿದೆ ಖುಷಿಯಾಗಿದ್ದೀರಾ ಬಹಳ ನೀವು ಬಹಳ ಜನ ನೀವು ಟೆನ್ಷನ್ ಅಲ್ಲಿ ಕಾಣ್ತೀರಿ ನೀವು ದೇವರ ನಮಗೆ ಹೊಸ ಜೀವನ ನನಗೆ ಸಿಗ್ಬೇಕಂದ್ರೆ ಅದಕ್ಕೋಸ್ಕರ ನಾನು ಅಮೌಂಟ್ ಕೊಡೋದು ಬೇಕಾಗಿಲ್ಲ ಹಲೋ ಇದು ಒಂದು ಹಾಡ ಹಾಡ್ತೀವಿ ಇನ್ನ ಬ್ಯೂಟಿಫುಲ್ ಹಾಡ ಏನಾದ್ರೆ ಬಂಗಾರವ ಇಲ್ಲ 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 ನೀವು ಸರಿಯಾಗಿ ಹೇಳ ಹಾಡು ಬರ್ತದೆ ಯಾರಿಗೆ ಹಾಡು ಬರ್ತದ ಕೈ ಎತ್ತಿ ಯಾರಿಗೆ ಬರ್ತದೆ ಹಾಡು ಬಂಗಾರವ ಕೇಳಲಿಲ್ಲ ಇಲ್ಲ ಇಲ್ಲ ಸೌಂಡ್ ಬರ್ತಾ ಇಲ್ಲ ಸೌಂಡ್ ಕೇಳ್ತಾ ಇಲ್ಲ ನನಗೆ ಏನಾಗಿದೆ ಏನ್ ಹೇಳ್ತಾನೆ ದೇವರು ಬಂಗಾರವ ಕೇಳಲಿಲ್ಲ ಬಂದೆ ಕೇಳಿದನೆಯ ಆಸ್ತಿಯನ್ನು ಕೇಳಲಿಲ್ಲ ಹೃದಯ ಬಂದೆ ಕೇಳಿದನೆಯ ನ ಹುಡುಕಿ ಹೋಗಲಿಲ್ಲ ನನ್ನ ಹುಡುಕಿ ಬಂದನೆಯ ನ ಹುಡುಕಿ ಹೋಗಲಿಲ್ಲ ನನ್ನ ಹುಡುಕಿ ಬಂದನೆಯ ನನ್ನ ಕ್ರಿಸ್ಮಸ್ ಯಾಕೋಸ್ಕರ ಮಾಡ್ತಾ ಇದ್ದೀವಿ ಅಲೋ ಕ್ರಿಸ್ಮಸ್ ಯಾಕೋಸ್ಕರ ಮಾಡ್ತಾ ಇದ್ದೇವೆ ದೇವರು ನನಗೆ ಕತ್ತಲದಿಂದ ಬೆಳಕಾಗಿ ಮಾಡಿದ್ದಾನೆ ಅದಕ್ಕೋಸ್ಕರ ನಾನು ಖುಷಿಯಾಗಿದ್ದಾನೆ ಅದಕ್ಕೋಸ್ಕರ ನಾನು ಎಕ್ಸೈಟೆಡ್ ಆಗಿದ್ದಾನೆ ಅದಕ್ಕೋಸ್ಕರ ಬಹಳ ಸಂತಸಗೂಡವನಾಗಿದ್ದಾನೆ ಈ ನನ್ನ ರಕ್ಷಣೆಗೋಸ್ಕರ ದೇವರು ಪರಲೋಕವನ್ನು ಬಿಟ್ಟು ಲೋಕಕ್ಕೆ ಬಂದಿದ್ದಾನೆ ನಾನು ಕತ್ತಲದಿಂದ ಬೆಳಕಿಗೆ ಬರಬೇಕು ಹೇಳಿ ಹಾಲೆಲೂಯ ಸೆಕೆಂಡ್ ವಿಷಯ ನಾನು ನೋಡಿದ್ದೇವೆ ಏನಾಗಿದೆ ನಾನು ಪಾಪದಲ್ಲಿ ನಾವು ಸತ್ತಿರುವಂತ ಸದರ್ಣವಾಗಿದ್ದೇವೆ ಆದರೆ ಯೇಸುವಿ ಬಂದು ನಮಗೆ ಏನು ಮಾಡಿದಾನ ಒಂದು ಹೊಸ ಜೀವನವನ್ನು ನನ್ನ ದೇವರು ನಮಗೆ ಕೊಟ್ಟಿದ್ದಾನ ಈ ಜೀವನ ಈಗ ಯಾರಿಗೋಸ್ಕರ ಈ ಜೀವನಿಗೆ ಯಾರಿಗೋಸ್ಕರ ದೇವರಗೋಸ್ಕರ ನಾನು ಜೀವಿಸ್ಬೇಕಂದ್ರೆ ಯಾರಿಗೋಸ್ಕರ ಜೀವಿಸ್ಬೇಕ ದೇವರಗೋಸ್ಕರ ನೀವು ಜೀವಿಸ್ಬೇಕ ನಾವು ಸತ್ರ ಯಾರಿಗೋಸ್ಕರ ಸಾಯ್ಬೇಕ ದೇವರಗೋಸ್ಕರ ನಾವು ಸಾಯ್ಬೇಕ ಆ ಸಂತೋಷ ದೇವರು ನನಗೆ ಕೊಟ್ಟಿದ್ದಾನ ಅದಕ್ಕೋಸ್ಕರ ನಾನು ಕ್ರಿಸ್ಮಸ್ ನಾನು ಆಚರಣೆ ನಾನು ಮಾಡ್ತೇನೆ ಮೂರನೇ ವಾಕ್ಯಗಳಿಗೆ ನಾವು ಹೋಗೋಣ ಆಮೇಲೆ ನಾವು ಕ್ಲೋಸ್ ಕೊಲೋಸಿ ಒಂದನೇ ಅಧ್ಯಾಯ ಕೊಲೋಸಿ ಒಂದನೇ ಅಧ್ಯಾಯ ಇದಲ್ಲದೆ ನೀವು ಹಿಂದಿನ ಕಾಲದಲ್ಲಿ ಅನ್ಯರು ದುಷ್ಕೃತ್ಯಗಳನ್ನು ಮಾಡುವವರಾಗಿ ದ್ವೇಷ ಮನಸ್ಸುಳ್ಳವರು ಆಗಿದ್ದರು ಆತನು ನಿಮ್ಮನ್ನು ಸಹ ತನ್ನ ಕುಮಾರನ ಸ್ಥೂಲ ದೇಹದಲ್ಲಿ ಉಂಟಾದ ಮರಣದ ಮೂಲಕ ಈಗ ಸಂಧಾನ ಪಡಿಸಿಕೊಂಡಿದ್ದಾನೆ ಮತ್ತು ನಿಮ್ಮನ್ನು ಪರಿಶುದ್ಧರನ್ನಾಗಿ ನಿರ್ದೋಷರನ್ನಾಗಿಯೂ ಇದಲ್ಲದೆ ನೀವು ಹಿಂದಿನ ಕಾಲದಲ್ಲಿ ಹಿಂದಿನ ಕಾಲ ಏನಾಗಿದೆ ಹಿಂದಿನ ಕಾಲ ಏನಾಗಿದೆ ಯೇಸು ಸ್ವಾಮಿಗೆ ನಮ್ಮ ಮುಂಚಿನ ಸಮಯ ಯೇಸು ಸ್ವಾಮಿಗೆ ನಮ್ಮ ಮುಂಚಿನ ದಿನ ಯೇಸು ಸ್ವಾಮಿ ನಮ್ಮ ಮುಂಚಿನ ಜೀವನ ಬಗ್ಗೆ ಹಿಂದಿನ ದಿನ ಹೇಳಿ ವಾಕ್ಯ ನಮಗೆ ಹೇಳ್ತಾರ ಇದೇನ್ ಹೇಳ್ತದೆ ನಮ್ಮ ಹಿಂದಿನ ಜೀವನ ಹೇಗಿತ್ತು ಹಿಂದಿನ ದಿನಗಳಲ್ಲಿ ನಮ್ಮ ಜೀವನ ಅನ್ಯರು ದುಷ್ಕೃತ್ಯಗಳನ್ನು ಮಾಡುವವರಾಗಿ ಏನಾಗಿದೆ ದುಷ್ಕೃತ್ಯ ಕೆಟ್ಟು ಕೆಲಸ ದುಷ್ಕೃತ್ಯ ಮಾಡುವಂತ ಜನರಾಗಿದ್ದೇವೆ ದ್ವೇಷ ಮನಸ್ಸುಳ್ಳವರು ದ್ವೇಷ ಮನಸ್ಸುಳ್ಳವರು ಸ್ವಲ್ಪ ಜೋರಾಗಿ ದ್ವೇಷ ಮನಸ್ಸುಳ್ಳವರು ಸಿಟ್ಟು ಮಾಡ್ತಾ ಇದ್ರು ಒಬ್ಬೊಬ್ಬರಿಗೆ ಸಿಟ್ಟು ಮಾಡ್ತಿದ್ದಿಲ್ಲ ಈಗ ಕಡಿಮೆ ಆಗಿದೆ ಜಾಸ್ತಿ ಆಗಿದೆ ಹಲೋ
ಕಡಿಮೆ ಆಗಿದೆ ಜಾಸ್ತಿ ಆಗಿದೆ ಯೇಸುವಿಗೆ ನಮುವ ಮುಂಚೆ ನಿಮ್ಮ ಸೀಟ್ ಪೊಸಿಷನ್ ಗೆ ಲೆವೆಲ್ ಗೆ ಡಿಗ್ರಿ ಗೆ ಮೆಜರ್ಮೆಂಟ್ ಮಾಡ್ರಿ ಯೇಸುವಿಗೆ ನಮುವ ಬೆಲೆ ನಿಮ್ಮ ಸೀಟ್ ದವಾವಲ್ಲ ಡೈಟ್ ಕಮಕ್ಸನ್ ಮೆಜರ್ಮೆಂಟ್ ಮಾಡಿದ ಬೆಳೆದಿದೆ ಕಡಿಮೆ ಆಗಿದೆ ನೀವು ಚೆನ್ನಾಗಿ ರೆಸ್ಟ್ ಮಾಡ್ತಾ ಇದ್ದೀರಿ ಜಾಸ್ತಿ ಆಗಿದೆ ಕಡಿಮೆ ಆಗಿದೆ ಕಡಿಮೆ ಆಗಿದೆ ಅದು ವಾಕ್ಯ ಹೇಳ್ತಾರೆ ನೀವು ಹಿಂದಿನ ದಿನಗಳಲ್ಲಿ ನಿಮ್ಮ ಜೀವನ ಹೇಗಾಗಿದೆ ಅನ್ಯರು ಅನ್ಯರಾಗಿದ್ದೇವೆ ನಾವು ಓಕೆ ಸರಿ ದುಷ್ಕೃತ್ಯಗಳನ್ನು ಮಾಡುವರಾಗಿ ದುಷ್ಕೃತ್ಯ ಮಾಡುವಂತಹ ಜನರು ಕೆಟ್ಟು ಕೆಟ್ಟು ಕೆಲಸ ಕೆಟ್ಟು ಕೆಲಸ ಮಾಡಿ ಬಹಳ ಮುಂದೆ ಹೋಗುವಂತಹ ಜನರಾಗಿದ್ದೇವೆ ವೇಷ ಮನಸ್ಸುಳ್ಳವರಾಗಿದ್ದೇವೆ ಬೇರೆಯವರಿಗೆ ಕೆಟ್ಟು ಮಾಡೋದು ಬೇರೆಯವರ ಜೊತೆ ಜಗಳ ಮಾಡೋದು ಫೈಟಿ ಮಾಡುವಂತಹ ಜನರಾಗಿದ್ದೇವೆ ಆಗ ಯೇಸುವಿಗೆ ಲೋಕಕ್ಕೆ ಬಂದಿದ್ದ ಅವರು ಯೇಸುವಿಗೆ ನಂಬಿದ ಮೇಲೆ ಇವತ್ತೇನಾಗಿದೆ ನಮ್ಮ ಜೀವನ ಇವಾಗ ನಮ್ಮ ಜೀವನ ಪರಿಶುದ್ಧ ಆಗಿದೆ ದೇವರು ನಮ್ಮ ಎಲ್ಲ ಪಾಪಗಳನ್ನು ಕ್ಷಮಿಸಿ ನಮಗೊಂದು ಹೊಸ ಜೀವನವನ್ನು ಕೊಟ್ಟಿದ್ದಾರೆ ಯಾಕೆ ನಾನು ಕ್ರಿಸ್ಮಸ್ ಸೆಲೆಬ್ರೇಷನ್ ಮಾಡ್ಬೇಕು ಯಾಕೆ ನಾನು ಕ್ರಿಸ್ಮಸ್ ಆಚರಣೆ ಮಾಡ್ಬೇಕಂದ್ರೆ ಮುಂಚೆ ನಾನು ದೇವರ ವೈರಿ ಆಗಿದೆ ಯಾರ ವೈರಿ ದೇವರ ವೈರಿ ಆಗಿದೆ ನೀವು ಇಮ್ಯಾಜಿನ್ ಮಾಡೋದಾಗ್ತದೆ ದೇವರ ವೈರಿ ನಾವು ಇಮ್ಯಾಜಿನ್ ಮಾಡೋಕ್ಕಾಗ್ತದೆ ದೇವರ ಒಂದು ಒಳ್ಳೆ ಕೆಲಸ ಮಾಡ್ಬೇಕೆ ಈ ಕುಟುಂಬದಲ್ಲಿ ನಾನು ಒಂದು ಒಳ್ಳೆ ಕೆಲಸ ಮಾಡ್ಬೇಕು ಹೇಳುವಾಗ ನಾವು ವೈರಿ ಜನ ಒಳ್ಳೆ ಜನ ಕೆಟ್ಟ ಕೆಲಸ ಮಾಡ್ತಾರೆ ಒಳ್ಳೆ ಕೆಲಸ ಮಾಡ್ತಾರ ನೀವು ಅದು ವೈರಿ ಜನರು ಯಾರಂತಾರ ಅದರಿಲ್ಲ ಯಾರಿಲ್ಲ ಚೆನ್ನಾಗಿ ಸಂತ ಹೇಳ್ಬೇಕು ಅದರಿಲ್ಲ ಅದರ ಏನ್ ಮಾಡ್ತಾರೆ ಏನ್ ಮಾಡ್ತಾರಮ್ಮ ನಿಮಗೆ ಹೆಲ್ಪ್ ಮಾಡ್ತಾರ ಪ್ರೀತಿ ಮಾಡ್ತಾರೆ ಬಹಳ ನಿಮಗೆ ಕ್ಷಮಿಸ್ತಾರ ನಿಮ್ಮದು ಒಳ್ಳೇದ್ಗೋಸ್ಕರ ವಿಚಾರ ಮಾಡ್ತಾರ ಏನ್ ಮಾಡ್ತಾರ ನಿಮ್ ಯಾವ್ದಾದ ಕೆಲಸ ಮಾಡ್ಬೇಕು ಹೇಳುವಾಗ ಜನರು ಬಂದ ಅದು ಫಸ್ಟ್ ಅದು ಗಲಿ ಬಿಲಿ ಮಾಡ್ತಾರ ರೈಟ ನಿಮಗೆ ಮುಂದೆ ಕಳಿಸ್ತಾರ ಅನ್ನ ನೀವು ಹೋಗ್ಲಿ ಹೇಳಿ ಇಲ್ಲ ಇಲ್ಲ ನೀವು ಹೋಗ್ಬೇಕು ಕೈ ಕಾಲು ಕಟ್ಟೋದು ಜಗ್ತಾರ ರೈಟ್ ಸೊ ವೈರಿ ಜನರು ಯಾವಾಗಲೂ ಏನ್ ಮಾಡ್ತಾರೆ ಕೆಟ್ಟು ವಿಷಯಕ್ಕೋಸ್ಕರ ಆ ಜನರ ಮುಂದೆ ಇರ್ತಾರ ನಾವು ಯಾರು ವೈರಿ ಆಗಿದ್ದೇವೆ ಹಲೋ ಯಾಕೆ ವೈರಿ ನಿಮ್ಮ ಅನ್ನ ತಮ್ಮದ ವೈರಿ ಅಲ್ಲ ನಾವು ದೇವರ ವೈರಿ ಆಗಿದ್ದೇವೆ ದೇವರು ಒಂದು ಒಳ್ಳೆ ಕೆಲಸ ನಮ್ಮ ಜೀವನದಲ್ಲಿ ಮಾಡಬೇಕೆಂದು ಬಯಸ್ತಿರುವಾಗ ನಾವು ದೇವರ ವಿರೋಧ ಆಗಿ ನಾವು ನಿಲ್ತೇವೆ ದೇವರ ಒಂದು ಒಳ್ಳೆ ಆಶೀರ್ವಾದ ಕುಟುಂಬಕ್ಕೆ ಕೊಡ್ತಾನೆ ಹೇಳುವಾಗ ನಾವೇನಾದ್ರೆ ಒಯ್ರಿ ಜನರಾಗಿ ನಾವಿದ್ದೇವೆ ಆದ್ರೆ ಯೇಸುವಿಗೆ ನಂಬಿದ ಮೇಲೆ ಯೇಸುವಿಗೆ ವಿಶ್ವಾಸ ಮಾಡಿದ ಮೇಲೆ ಯೇಸುವಿಗೆ ನಮ್ಮ ಹೃದಯಕ್ಕೆ ಕರೆದ ಮೇಲೆ ಏನಾಗಿದೆ ಆ ದೇವರ ವಾಕ್ಯ ನಮ್ಮ ಜೀವನಕ್ಕೆ ಪದ್ರಪಣಿ ಮಾಡಿದೆ ಇವತ್ತು ನಾವು ಯಾರಿಗೋಸ್ಕರ ಪ್ರಾರ್ಥನೆ ಮಾಡ್ತೇವೆ ಹಲೋ ನೀವು ಪ್ರಾರ್ಥನೆ ಮಾಡ್ತೀರಾ ಯಾರ್ಯಾರು ಪ್ರಾರ್ಥನೆ ಮಾಡ್ತೀರಾ ಕೈ ಎತ್ತಿ ಪ್ರಾರ್ಥನೆ ಮಾಡ್ತೀರಾ ಉಪವಾಸ ಮಾಡ್ತೀರಾ ಇದು ವಾಕ್ಯ ಏನಾದ್ರೆ ನಾವು ಯಾರಿಗೋಸ್ಕರ ಪ್ರಾರ್ಥನೆ ಮಾಡ್ತೀವಿ ದೇವರೇ ಹೇಳಿದ್ದಾರೆ ನಿಮ್ಮ ಹಲೋ ನಿಮ್ಮ ನಿಮ್ಮ ಪ್ರೀತಿಸಿರಿ ಆಮೇಲೆ ಯಾರು ನಿಮಗೆ ಹಿಂಸೆ ಮಾಡ್ತಾರೆ ಆ ಜನರಿಗೆ ಆ ಜನರಿಗೆ ಆ ಜನರಿಗೋಸ್ಕರ ಪ್ರಾರ್ಥನಾ ಮಾಡ್ರಿ ಹೇಳಿ ಹಲ್ಲೆಲೂಯಾ ಎಲ್ಲಿಂದ ಕಲಿತಿದ್ದೇವೆ ಪೊಲೀಸ್ ಸ್ಟೇಷನ್ ಹೋಗಿ ಹಲೋ ಪೊಲೀಸ್ ಸ್ಟೇಷನ್ ಹೋಗಿ ಕಲಿತಿದ್ದೇವೆ ಓಲಿ ಜನರಿಗೋಸ್ಕರ ಪ್ರಾರ್ಥನೆ ಮಾಡಕ್ಕೆ ಎಲ್ಲೇ ಕಲಿತಿದ್ದೇವೆ ಯೇಸು ಸ್ವಾಮಿ ಈ ಜೀವನಕ್ಕೆ ಬಂದ ಮೇಲೆ ಜೀವನ ಬದಲಾವಣೆ ಆಗಿದೆ ಯೇಸುವಿಗೆ ವಿಶ್ವಾಸ ಮಾಡಿದ ಮೇಲೆ ನಾನೀಗ ಮನ ಖಾಲಿಯಾಗಿ ನನ್ನ ವೈರಿ ಜನರಿಗೋಸ್ಕರ ನಾನು ಪ್ರಾರ್ಥನೆ ಮಾಡ್ತೇನೆ ಪ್ರಭು ಈಗ ನನಗೆ ಮಾಡಿದರೆ ನೀವು ಕ್ಷಮಿಸು ಹೇಳಿ ಪ್ರಾರ್ಥನೆ ಮಾಡುವಂತಹ ಇದು ಬಾಯಿಲ್ಲ ಬರ್ತಿರುವಂತಹ ಈ ಮಾತು ನಾವೆಲ್ಲದಿಂದ ಕಲಿತಿದ್ದೇವೆ ಆ ದೇವರ ಮೇಲೆ ಯಾವಾಗ ಅದು ಬಂತಾರ ಯಾವಾಗ ಯೇಸುವಿ ಈ ಜೀವನ ಹಲ್ಲೆಲೂಯಾ ನಾನು ಕ್ರಿಸ್ಮಸ್ ಯಾಕೆ ಆಚರಣೆ ಮಾಡಬೇಕು ಯೇಸುವಿ ಅದು ವೈರತ್ವ ಮನಸ್ಸಿಗೆ ತೆಗೆದು ಹಾಕಿ ಒಂದು ಮೃದುವಾದ ಮನಸ್ಸು ಒಂದು ಕ್ಷಮಿಸುವಂತದ ಮನಸ್ಸು ಒಂದು ಪ್ರೀತಿದ ಮನಸ್ಸು ದೇವರು ನನಗೆ ಕೊಟ್ಟಿದ್ದಾನೆ ಅದಕ್ಕೋಸ್ಕರನೇ ನಾನು ಕ್ರಿಸ್ಮಸ್ ಆಚರಣೆ ಮಾಡಬೇಕು ಹಲ್ಲೆಲೂಯಾ ಕೇಕ್ ಕಟ್ ಮಾಡೋದ್ಗೋಸ್ಕರ ಅಲ್ಲ ಕಿ ನಾನು ಒಂದು ಹೊಸ ಸೃಷ್ಟಿ ಆಗಿದ್ದಾರೆ ಯಾಕೆ ಹೊಸ ಸೃಷ್ಟಿ ಯಾರಾಗಿದ್ದಾರೆ ಇಲ್ಲಿ ಆಗಿದ್ದಾರೆ ಹೊಸ ಸೃಷ್ಟಿ ಆಗಿಲ್ಲ ನೀವು ಆಗಿದ್ದೀನಿ ನಾನು ಯಾಕೆ ಕ್ರಿಸ್ಮಸ್ ಮಾಡ್ಬೇಕು ಕತ್ತಲೆಯಲ್ಲಿದೆ ದೇವರು ನನಗೆ ಬೆಳಕಾಗಿ ನಾನು ಮುಂಚೆ ನನ್ನ ಜೀವನ ಏನಾಗಿದೆ ಕತ್ತಲೆಯಲ್ಲಿದೆ ಇವತ್ತು ನನಗೆ ದೇವರು ಏನ್ ಮಾಡಿದಾನ ಬೆಳಕಾಗಿ ಮಾಡಿದಾನ ಮುಂಚೆ ನಾನು ಯಾರಾಗಿದೆ ಮುಂಚೆ ನಾವು ಯಾರಾಗಿದ್ದೇವೆ ಜೋರಾಗಿ ನೀವು ಇರ್ಬೇಕು ಕತ್ತಲೆಯಲ್ಲಿದೆ ಓಕೆ ರೈಟ್ ಆಮೇಲೆ ನಾವು ಪಾಪದಲ್ಲಿ ಸತ್ತಿರುವಂತ ಜನರಾಗಿದ್ದೇವೆ ಪಾಪ ನಮ್ಮ ಜೀವನಕ್ಕೆ ಕಂಟ್ರೋಲ್ ಮಾಡ್ತಿದ್ದೆ ಸೈತಾನ ನಮ್ಮ ಜೀವನಕ್ಕೆ ಏನ್ ಮಾಡ್ತಿದ್ದೆ
ದೇವರ ವೈರಿಯಾಗಿ ನಾನು ಇದ್ದೆ ದೇವರ ಈ ಅಮರ ಜೀವನ ಒಂದು ಒಳ್ಳೆ ಕೆಲಸ ಮಾಡಬೇಕು
ಈ ಕುಟುಂಬದಲ್ಲಿ ಒಂದು ಒಳ್ಳೆ ಕೆಲಸ ಮಾಡಬೇಕು, ಈ ಪ್ರಜೆ ಜೀವನದಲ್ಲಿ ಒಂದು ಒಳ್ಳೆ ಕೆಲಸ ನಾನು ಮಾಡಬೇಕು, ಈ ಕುಟುಂಬದಲ್ಲಿ ಒಂದು ಆಶೀರ್ವಾದ ನಾನು ಮಾಡಬೇಕು ಹೇಳುವಾಗ ನಾವು ಒಯ್ಯಂತ ಮನಸ್ಸು ದಿನ ನಾವೇನಾಗಿದ್ದೇವೆ, ದೇವರ ವಿರೋಧಾಗಿ ನಾವು ಕೆಲಸ ಮಾಡ್ತೇವೆ. ದೇವರ ಪ್ಲಾನ್, ದೇವರ ಆಲೋಚನೆ ವಿರೋಧಾಗಿ ನಾವು ಕೆಲಸ ಮಾಡುವಾಗ ದೇವರ ಆಶೀರ್ವಾದ ನಮ್ಮ ಜೀವನದಲ್ಲಿ ಬಂದಿನ ಪ್ರಿಯರೇ, ನಾವು ಕ್ರಿಸ್ಮಸ್ ಯಾಕೆ ಹೆಚ್ಚಿನ ಮಾಡಬೇಕು. ನನಗೆ ದೇವರು ಕತ್ತಲಿನಿಂದ ಬಿಡುಗಡೆ ಮಾಡಿ ತನ್ನ ಆಶ್ಚರ್ಯವಾದ ಬೆಳಕಿನ ದೇವರ ನಮಗೆ ಕರೆದಿದ್ದಾನೆ. ಅದಕ್ಕೋಸ್ಕರ ನಾವು ಸಂತೋಷ ಉಳ್ಳವರಾಗಬೇಕು. ಅದಕ್ಕೋಸ್ಕರ ದೇವರಿಗೆ ನಾವು ಥ್ಯಾಂಕ್ ಯು ಹೇಳಬೇಕು, ದೇವರಿಗೆ ಸ್ತೋತ್ರ ಹೇಳಬೇಕು. ನಮಗೆ ದೇವರು ಸತ್ತಿರುವಂತಹ ಜನರಿಗೆ, ಪಾಪದಲ್ಲಿ ಸತ್ತಿರುವಂತಹ ಜನರಿಗೆ ನಮಗೆ ದೇವರು ಕರೆದುವಂತ ಹೊಸ ಜೀವನವನ್ನು ಕೊಟ್ಟಿದ್ದಾನೆ. ಅದು ಜೀವನ ಪವಿತ್ರತ್ವ ಮೂಲಕ ನಮಗೆ ಸಿಗ್ತದ. ಅದು ಜೀವನ ದೇವರ ವಾಕ್ಯದಿಂದ ನಮಗೆ ಸಿಗ್ತದ. ನಾವು ಕ್ರಿಸ್ಮಸ್ ನಾವು ಯಾಕೆ ಮಾಡ್ಬೇಕು, ನಾವು ದೇವರ ಮೌಲ್ಯಾಗಿದ್ದೇವೆ. ಆದ ದೇವರು ನಮಗೆ ಪ್ರೀತಿ ಮಾಡಿ ನಮಗೆ ತನ್ನ ಫ್ರೆಂಡ್ಸ್ ಆಗಿ, ತಮ್ಮ ಶಿಷ್ಯರಾಗಿ, ತಮ್ಮ ಫ್ರೆಂಡ್ಸ್ ಆಗಿ ದೇವರು ನಮಗೆ ಕರೆದಿದ್ದಾರೆ. ಅದಕ್ಕೆ ನಾವು ಕೃತಜ್ಞತ ಹೃದಯದಿಂದ ಥ್ಯಾಂಕ್ ಯು ಹೇಳಬೇಕು. ದೇವರೇ, ನನಗೆ ನೀವು ಕರೆದಿದೆ, ನನಗೆ ಪ್ರೀತಿ ಮಾಡಿ ಲೋಕಕ್ಕೆ ನೀವು ಬಂದಿದೆ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿ ಬಂದ್ಬಿಟ್ಟು ತನ್ನ ಉಪಾಲೆ ಹಾಕಿದೆ, ಯೇಸು ಸ್ವಾಮಿ ಲೋಕಕ್ಕೆ ಕರೆಸಿದ. ನಾವು ಧನ್ಯರು ಇವತ್ತು ಯಶೋಮಿಗೆ ನಂಬಿದ್ದೇವೆ. ನಾವು ಧನ್ಯರು ಯಶೋಮಿಗೆ ನಮ್ಮ ಹೃದಯ ನಾವು ಕರೆದಿದ್ದೇವೆ. ನಾವು ಧನ್ಯರು ಇವತ್ತು ನಮ್ಮ ಕುಟುಂಬದಲ್ಲಿ ದೇವರ ಪ್ರಸನ್ನತೆ ಇದೆ. ನಾವು ಧನ್ಯರು ಇವತ್ತು ನಾವು ದೇವರಿಗೆ ನಾವು ಪ್ರಾರ್ಥನೆ ಮಾಡ್ತೇವೆ. ನಾವು ಧನ್ಯರು ಇವತ್ತು ದೇವರ ವಾಕ್ಯಕ್ಕೆ ನಾವು ನಂಬಿದ್ದೇವೆ. ನಾವು ಕೃತಜ್ಞತ ಹೃದಯದಿಂದ ಥ್ಯಾಂಕ್ ಯು ಹೇಳಬೇಕು. ದೇವರ ಸ್ತೋತ್ರ, ಕತ್ತಲಿನಿಂದ ನನಗೆ ಬಿಡುಗಡೆ ಮಾಡಿದ್ದೇವೆ. ಬರೀ ಸಹೋದರಿ, ಎಲ್ಲರ ಸಹ ನಾವು ಕಣ್ಣು ಮುಚ್ಚಿ ಈ ಸಹ ಎಲ್ಲರ ಸಹ ಬಾಯಿ ಬಿಚ್ಚಿ ನಾವು ದೇವರಿಗೆ ನಾವು ಥ್ಯಾಂಕ್ ಯು ಹೇಳೋಣ. ಯಾಕೆ ದೇವರಿಗೆ ಸ್ತೋತ್ರ ಹೇಳೋಕ್ಕೆ ಇಷ್ಟ ಇದೆಯಾ? ಯಾಕೆ ನೀವು ದೇವರಿಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟ ಇದೆಯಾ? ನಿಮ್ಮ ಬಾಯಿಯನ್ನು ಬಿಚ್ಚಿ ಈ ಸಮಯದ ನೀವು ದೇವರಿಗೆ ನಾವು ಸ್ತೋತ್ರ ಹೇಳಿ. ದೇವರು ನಮ್ಮೆಲ್ಲರ ಜೊತೆ ಮಾತಾಡಿದ ಅದಕ್ಕೋಸ್ಕರ ದೇವರಿಗೆ ಸ್ತೋತ್ರ ಮಾಡಲಿ. ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ದೇವರಿಗೆ ಸ್ತೋತ್ರ ಹೇಳೋಣ. ಪ್ರೀತಿ ಉಳ್ಳ ಕರ್ತನಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇದು ರೀ ಸ್ವಾಮಿ ಕ್ರಿಸ್ಮಸ್ ದೇವ ಸ್ವಾಮಿ ಸಂದೇಶ, ಇದು ಬಹಳ ಪ್ರಾಮುಖ್ಯ. ನಮ್ಮ ಜೀವನದಲ್ಲಿ ಮಾತನಾಡೋದಕ್ಕಾಗಿಸ್ತೋದು ಬಂತೆಲ್ಲರನ್ನ ಆಶೀರ್ವಾದ ಮಾಡಿರಿ. ಪ್ರತಿಯೊಬ್ಬರ ಮೇಲೆ ನಿನ್ನ ಕೃಪೆ, ನಿನ್ನ ಆಶೀರ್ವಾದ, ನಿನ್ನ ಸಮಾಧಾನ ಇರಲಿ. ಇಲ್ಲಿಂದ ಹೋಗುವವರೆಗೆ ಸ್ವಾಮಿ ಅವ್ರಿಗೆ ಬೇಕಾದಂಥ ರಕ್ಷಣೆ ಉಂಟಾಗಲಿ. ನಿನ್ನ ವಾಕ್ಯ ಅವ್ರ ಜೀವನದಲ್ಲಿ ಕಾರ್ಯ ಮಾಡಲಿ. ಬಿತ್ತಲ್ಪಡೆದ ವಾಕ್ಯ ಬೀಜವನ್ನು ಅವ್ರ ಹೃದಯದಲ್ಲಿ ಸ್ವಾಮಿ ಕಾರ್ಯ ಮಾಡಿ ಮೊಳಕೆಯಾಗಿ ಸ್ವಾಮಿಯಿಂದ ಮರವಾಗಿ ಬೆಳಲಿ ಅಂತ ಪ್ರಾರ್ಥಿಸ್ತೇವೆ ಸ್ವಾಮಿ. ಪ್ರತಿಯೊಬ್ಬ ಜೀವನದಲ್ಲಿ ಕುಟುಂಬವನ್ನು ಆಶ್ರಯಿಸುತ್ತಿರುವುದಾಗಿ ನಮ್ಮ ರಕ್ಷಣೆಗಳೇನಾದರೂ ಯೇಸು ನಾಮದಲ್ಲಿ ಹೇಳುತ್ತವೆ ತಂದೆಯಾದ ದೇವರೇ.